कर्नाटक विधानसभा चुनाव के क्षणगणने आरंभवागिदे एल्लर गमन कूड़ा कर्नाटक मेले चुनाव स्पर्धा कण सिद्धवाद बेन्नल्ले मतभेटिगागि राजकीय नायक शरवेगदल्लि प्रचार अखाड़े इळिदिद्दारे बहिरंग प्रचार के धुमुकिद्दु राज्य हागू राष्ट्र नायक कर्नाटक ठिकाणे हूडिद्दारे सिनिमा नटरु कूड़ा राजकीय पक्षगळिगे बेंबल नीडि भर्जरी प्रचार नडेसिद्दारे मल्लिकार्जुन खर्गे चिक्कोडि हुब्बळ्ळि धारवाड़ प्रचार नडेसिद्रु प्रियांका गांधी शृंगेरी मत्तु हिरियूरिनल्लि क्यांपेन नडेसिद्रु हागे माजी मुख्यमंत्री सिद्दरामय्य बेळगावि हागू रायबागदल्लि अद्दूरि प्रचार नडेसिद्रु केंद्र सचिव स्मृति इरानि हुब्बळ्ळि हागू निप्पाणि क्षेत्रदल्लि प्रचार नडेसिद्रु बिएस यडियूरप्प जगळूरु हागू मायकोंडदल्लि प्रचार नडेसिद्रु उत्तर प्रदेश मुख्यमंत्री योगी आदित्यनाथ मंड्य जिले में बीजेपी पर प्रचार नडेसिद्रु कलबुर्गी जिले के केंद्र सचिव निर्मला सीतारामन भेटी नीडिद्रु मोडकालमूरु क्षेत्र नट सुदीप बीजेपी अभ्यर्थी तिप्पेस्वामी परवागी रोड शो हागू प्रचार नडेसिद्रु विधानसभा चुनाव के दिनगणने आरंभवागिदे मे 10ಕ್ಕೆ चुनाव नड़यते मे 8ರ ಒಳಗೆ चुनाव प्रचार कार्य ಮುಕ್ತಾಯವಾಗಲಿದೆ मे 8ರ ಸಂಜೆ 5 ಗಂಟೆ ನಂತರ ಯಾವುದೇ ಪಕ್ಷಗಳು ಕೂಡ प्रचार ಕಾರ್ಯವನ್ನ ನಡೆಸೋ ಹಾಗಿಲ್ಲ ಆ ಹಿನ್ನೆಲೆಯಲ್ಲಿ ಇದೀಗ ಒಬ್ಬರ ಮೇಲೆ ಒಬ್ಬರು ಬಿದ್ದರಂತೆ ಆ ರೀತಿ प्रचार ಕಾರ್ಯವನ್ನ ನಡೆಸುತ್ತಾ ಇದ್ದಾರೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಆಮ್ ಆದ್ಮಿ ಎಲ್ಲಾ ಪಕ್ಷಗಳು ಕೂಡ ಭರ್ಜರಿಯಾಗಿ ಕರ್ನಾಟಕದಲ್ಲಿ ಪ್ರಚಾರವನ್ನ ನಡೆಸುತ್ತಾ ಇದ್ದಾವೆ विधानसभा चुनाव इदे सरी आदरे कांग्रेस बीजेपी पक्षगळु केवल विधानसभा चुनाव के मात्र प्रचारवन्न नडेसुत्ता इद्दावा खंडितवागियू इल्ल 2024 ರಲ್ಲಿ ಲೋಕಸಭೆ ಚುನಾವಣೆ ಕೂಡ ಬರ್ತಾ ಇದೆ ಆ ಹಿನ್ನೆಲೆಯಲ್ಲಿ ದಕ್ಷಿಣ ಭಾರತದಲ್ಲಿ ಗಟ್ಟಿನೆಲೆಯನ್ನ ಕಂಡುಕೊಂಡಿರುವಂತದ್ದು ಕಾಂಗ್ರೆಸ್ ಮತ್ತು ಜೆಡಿಎಸ್ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷಗಳು ಕೂಡ ಕರ್ನಾಟಕದಲ್ಲಿ ಮಾತ್ರ ಉಳಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಅಲ್ಲಿನ ಮತದಾರರು ಮಣೆಯನ್ನ ಹಾಕ್ತಿದ್ದಾರೆ ಇದೀಗ ರಾಷ್ಟ್ರೀಯ ಪಕ್ಷಗಳು ಕರ್ನಾಟಕದಲ್ಲಿ ಗಟ್ಟಿನೆಲೆಯನ್ನ ಕಂಡುಕೊಂಡಿರೋದ್ರಿಂದ 2024 ಲೋಕಸಭೆ ಚುನಾವಣೆ ಮೇಲೂ ಕೂಡ ಇದು ಪ್ರಭಾವ ಬೀರುತ್ತೆ ಈ ಬಾರಿ ಯಾವ ಪಕ್ಷ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುತ್ತೋ ಅದು ಲೋಕಸಭೆ ಚುನಾವಣೆಯ ಮೇಲೂ ಕೂಡ ನೇರ ಪರಿಣಾಮವನ್ನ ಬೀರೋದ್ರಿಂದ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಕರ್ನಾಟಕದ ಕಡೆ ಮುಖ ಮಾಡಿವೆ ಪ್ರಮುಖ ನಾಯಕರು ಕರ್ನಾಟಕದಲ್ಲಿ ಮತಯಾಚನೆಯನ್ನ ಮಾಡುತ್ತಾ ಇದ್ದಾರೆ ಕೇಂದ್ರದ ನಾಯಕರಾದಂತ ಪ್ರಧಾನಿ ಮೋದಿ ಯೋಗಿ ಆದಿತ್ಯನಾಥ್ ಅಮಿತ್ ಶಾ ಜೆಪಿ ನಡ್ಡಾ ಧರ್ಮೇಂದ್ರ ಪ್ರಧಾನ್ ಹಾಗೆ ಕೇಂದ್ರದ ಸಚಿವರು ಬಿಜೆಪಿ ಪರವಾಗಿ ಮತಯಾಚನೆಗೆ ಮುಂದಾಗಿದ್ರೆ ಇನ್ನು ಕಾಂಗ್ರೆಸ್ ನಿಂದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಇದೇ ರೀತಿಯಾಗಿ ಕಾಂಗ್ರೆಸ್ ನಲ್ಲಿಯೂ ಕೂಡ ಸ್ಟಾರ್ ಪ್ರಚಾರಕರು ಕರ್ನಾಟಕದಲ್ಲಿ ಮತಭೇಟಿಗೆ ಮುಂದಾಗಿದ್ದಾರೆ ಇನ್ನು ಜೆಡಿಎಸ್ ನಿಂದ ಯಾವುದೇ ಸ್ಟಾರ್ ಪ್ರಚಾರಕರು ಇಲ್ಲದೇ ಇದ್ದರೂ ಕೂಡ ಹೆಚ್ಡಿ ದೇವೇಗೌಡ ಹಾಗೂ ಕುಮಾರಸ್ವಾಮಿ ರೇವಣ್ಣ ಕುಟುಂಬದವರೇ ಇದೀಗ ಮತಯಾಚನೆಗೆ ಮುಂದಾಗಿದ್ದಾರೆ ಈ ಮೂಲಕ ಮೂರು ಪಕ್ಷಗಳು ಕೂಡ ಭರ್ಜರಿಯಾಗಿ ಪ್ರಚಾರವನ್ನ ನಡೆಸುತ್ತಾ ಇದ್ದು ಈ ಬಾರಿ ಲೆಕ್ಕಾಚಾರ ಏನಾಗಲಿದೆ ಅನ್ನೋದಕ್ಕೆ ಮೇ 13 ರವರೆಗೂ ನಾವು ಕಾಯಲೇಬೇಕಿದೆ